ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಎನ್ಎಸ್ಯುಐ ಅಧ್ಯಕ್ಷರಾಗಿ ಯುವರಾಜ್ ಪಾತ್ರೋಟ್ ಅವರನ್ನು ನೇಮಕ ಮಾಡಲಾಗಿದೆ. ಭಾರತ ರಾಷ್ಟ್ರೀಯ ಒಕ್ಕೂಟದ ನೂತನ ಸಂಕೇಶ್ವರ ನಗರದ ಬ್ಲಾಕ್ ಅಧ್ಯಕ್ಷರನ್ನಾಗಿ ಯುವರಾಜ್ ಪಾತ್ರೋಟ್ ಅವರು ನೇಮಕ ಮಾಡಲಾಗಿದೆ. ಅವರಿಗೆ ಮಾಜಿ ಸಚಿವ ಎಂಬಿ ಪಾಟೀಲ್ ಅವರಿಂದ ಆದೇಶ ಹೊರಡಿಸಿದ ಪ್ರಮಾಣ ಪತ್ರ ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಸದಸ್ಯರಾದ ದಿಲೀಪ್ ಹೊಸ್ಮನಿ, ಸಂತೋಷ್ ಮುಡಿಶಿ ಹಾಗೂ ಸಂತೋಷ್ ಪಾಟೀಲ್, ಗಣೇಶ್ ಪಾಟೀಲ್, ಅಮಿತ್ ಸುನದಾಳೆ, ರಾಹುಲ್ ಜೈಕರ್ ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಅಕ್ಕಿ ಹೆಬ್ಬಾಳು ಗ್ರಾಮದಲ್ಲಿ ನಡೆದ ತಾಲೂಕಿನ 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಅದ್ದೂರಿಯಾಗಿ ವರ್ಣರಂಜಿತವಾಗಿ ನಡೆಯಿತು. ಸಮ್ಮೇಳನದ ಅಧ್ಯಕ್ಷರಾಗಿ ಸಾಹಿತಿ ಜ್ಞಾನಬುದ್ಧಿ ಸಂಸ್ಥೆಯ ಕಾರ್ಯದರ್ಶಿ ಜೈನಹಳ್ಳಿ ಸತ್ಯನಾರಾಯಣಗೌಡ ಅವರನ್ನ ಬೆಳ್ಳಿ ಸಾರೋಟಿನಲ್ಲಿ ಜನಪದ ಕಲಾತಂಡಗಳ ವರ್ಣರಂಜಿತ ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರಲಾಯಿತು. ಸಾಹಿತ್ಯ ಸಮ್ಮೇಳನಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದ್ದು ಗ್ರಾಮೀಣ ಜನರ ಬದುಕು ಸೇರಿದಂತೆ ಕೃಷಿ ಸಮಸ್ಯೆಗಳನ್ನು ಅನಾವರಣಗೊಳಿಸಿ ಅನ್ನದಾತನ ರೈತನು ನೆಮ್ಮದಿಯ ಜೀವನ ನಡೆಸಲು ಸಹಕಾರಿಯಾಗಬೇಕು. ಕನ್ನಡದ ಅಧಿಶಕ್ತಿ ಕನ್ನಡಿಗರ ಪ್ರೇರಕ ಶಕ್ತಿಯಾಗಬೇಕು. ಕನ್ನಡ ಕರ್ನಾಟಕದಲ್ಲಿ ಸಾರ್ವಭೌಮ ಭಾಷೆ ಆಗಬೇಕು. ಅನ್ಯ ಭಾಷಿಕರು ಕನ್ನಡ ಭಾಷೆ ನೆಲ ಜಲದ ಬಗ್ಗೆ ಅಭಿಮಾನ ಬೆಳೆಸಿಕೊಂಡು ಕನ್ನಡದ ನೆಲಕ್ಕೆ ಸಂಸ್ಕೃತಿಗೆ ಗೌರವ ಕೊಡುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವ ದಿಕ್ಕಿನಲ್ಲಿ ಸಾಹಿತ್ಯ ಸಮ್ಮೇಳನಗಳು ಜಾಗೃತಿ ಮೂಡಿಸಲೆಂದು ಸಮ್ಮೇಳನದ ಅಧ್ಯಕ್ಷರಾದ ಜೈನಹಳ್ಳಿ ಸತ್ಯನಾರಾಯಣಗೌಡರು ಕರೆ ನೀಡಿದರು. ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಹರಟೆ ಖ್ಯಾತಿಯ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಮಾತನಾಡಿ, ಕನ್ನಡ ಭಾಷೆಯು ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ಭಾಷೆಯಾಗಿದೆ. ಕನ್ನಡ ಎಂದರೆ ಅವಿನಾಭಾವ ಸಂಬಂಧ, ಸ್ನೇಹ ಸೌಹಾರ್ದತೆ ಮೂಡುತ್ತದೆ. ಸಾಹಿತ್ಯ ಸಮ್ಮೇಳನದ ಮೂಲಕ ಹೃದಯ ಶ್ರೀಮಂತಿಕೆ ಸೃಜನಶೀಲತೆ ಗಟ್ಟಿಯಾಗಬೇಕು. ಕನ್ನಡಿಗರು ಗಟ್ಟಿ ಧ್ವನಿಯಲ್ಲಿ ನಾಡು ನುಡಿಯ ಬಗ್ಗೆ ಹೋರಾಟ ನಡೆಸಬೇಕು. ಸಾಲುಮರದ ತಿಮ್ಮಕ್ಕ, ವಿಶ್ವದ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾಗಿರುವ ವಿಲಿಯಂ ಶೇಕ್ಸ್ಪಿಯರ್ ಅವರ ಮಾರ್ಗದರ್ಶನಗಳನ್ನ ಆದರ್ಶಗಳನ್ನ ಯುವ ಜನರು ಪಾಲಿಸಬೇಕು. ಕನ್ನಡ ಭಾಷೆಯನ್ನ ಕಟ್ಟುವ, ಕನ್ನಡ ಸಂಸ್ಕೃತಿಯನ್ನ ಪ್ರೀತಿಸುವ ಮನೋಭಾವನೆಯನ್ನ ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಮುನ್ನಡೆಯಬೇಕೆಂದು ಕೃಷ್ಣೇಗೌಡ ಕರೆ ನೀಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ರವಿಕುಮಾರ್ ಚಾಮಲಾಪುರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜೆ ಪ್ರೇಮ್ಕುಮಾರಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಗಾಯತ್ರಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಟಿ ಮಂಜು, ಸದಸ್ಯರಾದ ರಾಮದಾಸು, ಬಿಎಲ್ ದೇವರಾಜು, ಕೋಡಿಮಾರನಹಳ್ಳಿ ದೇವರಾಜು, ತಾಲೂಕು ಕಸಾಪ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಸೇರಿದಂತೆ ಕನ್ನಡ ಅಭಿಮಾನಿಗಳ ದಂಡೆ ನೆರೆದಿತ್ತು. ಶಾಸಕ ನಾರಾಯಣಗೌಡರು ಗೈರು ಹಾಜರಿಯು ಸಮ್ಮೇಳನದಲ್ಲಿ ಎದ್ದು ಕಾಣುತ್ತಿತ್ತು. ಸ್ಥಳೀಯ ಕೋರಮಂಡಲ ಸಕ್ಕರೆ ಕಾರ್ಖಾನೆಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಅತಿಥಿಗಳು ಹಾಗೂ ಸಾಹಿತ್ಯ ಅಭಿಮಾನಿಗಳು ಮತ್ತು ವಿದ್ಯಾರ್ಥಿಗಳಿಗೆ ರುಚಿಯಾದ ಭೋಜನ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಅಕ್ಕಿ ಹೆಬ್ಬಾಳು ಗ್ರಾಮದ ಬಿಜಯಶ್ರೀ ರಂಗಮಂದಿರ ಆವರಣದಲ್ಲಿ ನಡೆದ ಕೆಆರ್ಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಜನಜಾತ್ರೆ ನೆರೆದಿತ್ತು. ಕೋಟಿ ಜನ ಎಷ್ಟು ಸಲ ಕೇಳ್ತಾರೆ ಮುಖ್ಯ ಆಗಿಲ್ಲ, ಅವ್ನು ಕೇಳಿದ್ರು 48,000 ಹಾಡು, 1,6,00,000, 2,00,000, 3,00,000 ತಗೊಂಡ ಬಂದಿದ್ರು. ಈ 48,000 ಹಾಡಿಗೆ ಎಷ್ಟು ತಗೊಂಡಿರ್ತೀವಿ ಅಂತ ನಮ್ಗೆ ಇದು ದುಡ್ಡಲ್ಲಿ ತೂಗಲ್ಪಟ್ಟು ಏನು ಮಾತಾಡ್ತಾರೆ ಅಂದ್ರೆ ಬಿಸಿಲಾಗಿ ಸಾಮಾನ್ಯ ಗೊತ್ತಿದ್ರು. ಒಂದು ಹೊರಗೆ ಇದ್ದದ್ದು ಆ ಸಹಮಾಯ ಕೂದಿ ಇಡೀ ಪ್ರಪಂಚದ ಸಂಗೀತಗಾರರಲ್ಲಿ ಬಹಳ ಎತ್ತರದ ಸಂಗೀತಗಾರ. ಆ ಸಂದರ್ಭ ಸಾಯುವಾಗ 1,00,000 ಆದ್ರೆ ಆತ ಮನಸ್ಸು ಮಾಡಿದ್ರೆ ಅಮೆರಿಕಾದ ಬಿಲಿಯನ್ 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 ಡಾಲರ್ಗಳನ್ನು ಕೊಟ್ಟು ಸಿದ್ಧವಾಗಿ ಏನು ಇಷ್ಟಿಲ್ಲ. ಕೇವಲ ಒಂದೂವರೆ ನಿಮಿಷದ ವಾದ್ಯ ಪ್ರಪಂಚದ ಮಹತ್ವದ ಹೆಸರು ಮಾಡಿಲ್ಲ. ಬಿಸಿಲ ಅಂತ ಅಂದ್ರೆ ನಾವು ಕೇಳುವುದು ಒಂದು ಕಚೇರಿಗೆ ಹೇಳ್ತಿರ್ತಾರೆ ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ ಮನಿ, ಅದು ಆರ್ಥಿಕ ಮನುಷ್ಯನ ಯಾರೋ ಒಂದು ಹೇಳಿದ್ರೆ ನಾವು ಪರಿಚಯ ಮಾಡಬೇಕು. ಇವರು ಬಹಳ ದೊಡ್ಡದೇ ಕೇಳೋದು, ಇವರು ಬೆಂಚಾಡೋದು ಆಧುನಿಕ ಜಗತ್ತಿನ ಮನುಷ್ಯನ ಬಹಳ ದೊಡ್ಡ ರೋಗ. ಅದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿ ಮಡ್ಡಿ ಅಂಗನವಾಡಿ ಕೇಂದ್ರದಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಮಕ್ಕಳಿಗಾಗಿ ಬರುವ ಪೌಷ್ಟಿಕತೆಯ ಹಿಟ್ಟನ್ನ ತಮ್ಮ ಬ್ಯಾಗ್ನಲ್ಲಿ ತುಂಬಿಕೊಂಡು ಮನೆಗೆ ಹೋಗುವುದು ತುಂಬಾ ದಿನಗಳಿಂದ ನಡೆಯುತ್ತಿದೆ. ಅದಕ್ಕೆ ಈಗ ಗ್ರಾಮದ ಜನರು ದೊಡ್ಡ ಬ್ರೇಕ್ ಹಾಕಿದ್ದಾರೆ. ಅದೇನೆಂದ್ರೆ ಅವರು ತೆಗೆದುಕೊಂಡು ಹೋಗುವ ಮುನ್ನ ಅವರನ್ನ ಹಿಡಿದು ಬ್ಯಾಗ್ಗಳಿಂದ ಅವುಗಳನ್ನ ಹೊರಗೆ ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಇಲ್ಲಿನ ಮತ್ತೊಂದು ದೊಡ್ಡ ಸಮಸ್ಯೆ ಏನೆಂದ್ರೆ ಮಧ್ಯಾಹ್ನ ಮಾಡುವ ಅಡುಗೆಯಲ್ಲಿ ಆಹಾರ ಕಲಬೆರಕೆ ಇದೆ, ಅನ್ನದಲ್ಲಿ ಕಲ್ಲುಗಳು ಹಾಗೂ
ಹಾಗೂ ಸಾಂಬಾರ್ದಲ್ಲಿ ಸಣ್ಣ ಸಣ್ಣ ಬಾಲ ಹುಳುಗಳು ಬರುತ್ತವೆ. ಇನ್ನು ಇಲ್ಲಿನ ಆಹಾರ ಪದಾರ್ಥಗಳು ವಾಸನೆ ಬರುತ್ತವೆ. ಇಂತಹ ಆಹಾರ ತಿಂದರೆ ಆರೋಗ್ಯದ ಗತಿ ಏನಾಗಬಹುದು? ಅಪ್ಪ ಅಮ್ಮ ತಮ್ಮ ಮಕ್ಕಳಿಗೆ ವಿದ್ಯಾಬುದ್ಧಿ ಶಿಸ್ತು ಹಾಗೂ ಪೌಷ್ಟಿಕತೆ ಸಿಗಲೆಂದು ಅಂಗನವಾಡಿಗೆ ಕಳಿಸುತ್ತಾರೆ. ಆದ್ರೆ ಇಲ್ಲಿನ ಗುರುಗಳೇ ರಾಕ್ಷಸರಂತೆ ವರ್ತಿಸಿದರೆ ಮಕ್ಕಳು ತಮಗಾದ ಅನ್ಯಾಯ ಯಾರಿಗೆ ಹೇಳಬೇಕು? ತಕ್ಷಣವೇ ಮೇಲಾಧಿಕಾರಿಗಳು ಇದರ ಬಗ್ಗೆ ತನಿಖೆ ಮಾಡಿ ತಪ್ಪು ಮಾಡಿದವರನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಚೆಲ್ಲಿದ್ರೆ ದಗದನ ಬೇರೆ ಒಟ್ಟೆ ಕಾಲ ಏನ್ ಬೆಳೆಯಿ ಹುಡುಗರಿಗೆ ಕೊಡ್ತೇನೆ ಕೊಡ್ತೇನೆ ಒಟ್ಟೆ ಇಲ್ಲ ಏನ್ ಮಾಡ ಏನ್ ಹೇಳ್ಬೇಕು ನಮ್ಗೆ? ನಾವು ನಿಮ್ ಸಾಲಿ ಕಡೆ ಎಂದು ಬಂದಿಲ್ಲ ನಿಮ್ಮ ಮನೆಯ ಹುಡುಗರು ಇಲ್ಲ ನಾನೀಗ ಮಾತಾಡ್ಸಲಿಕ್ಕೆ ಬಿಡುವಾದ್ಯಾಕ ಇದ್ರ ಮಾತ್ರ ಆಕಿನ ಪ್ರೀತಿನ ಬೆಳೆಸ್ತಾನ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾಗಿದ್ದ ಸಿದ್ದು ಪಿ ಅಲಗೂರು ಅವರನ್ನ ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಉಪಕುಲಪತಿಗಳನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ವಿಶ್ವವಿದ್ಯಾಲಯದ ಕುಲಪತಿಯಾಗಿರುವ ರಾಜ್ಯಪಾಲ ವಜುಭಾಯಿ ವಾಲಾ ಈ ನೇಮಕ ಮಾಡಿ ಆದೇಶ ಹೊರಡಿಸಿದ್ದು, ಸಿದ್ದು ಅಲಗೂರು 4 ವರ್ಷದ ಅವಧಿಗೆ ನೇಮಕರಾಗಿದ್ದಾರೆ. ಬಳ್ಳಾರಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದ ಡಾಕ್ಟರ್ ಸುಭಾಷ್ ಎಂಎಸ್ ಅವರ ಅವಧಿ ಮುಗಿದ ನಂತರ ಹಿರಿಯ ಡೀನ್ ಕೆಆರ್ ವೇಣುಗೋಪಾಲ್ ರೆಡ್ಡಿ ಅವರನ್ನ ಉಸ್ತುವಾರಿ ಉಪಕುಲಪತಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಕುಲಪತಿ ಆಯ್ಕೆ ಸಂಬಂಧ ನೇಮಕವಾಗಿದ್ದ ಸಮಿತಿ ಶಿಫಾರಸು ಮಾಡಿದ 3 ಹೆಸರಲ್ಲಿ ಸಿದ್ದು ಅಲಗೂರು ಅವರನ್ನ ಅಂತಿಮಗೊಳಿಸಿ ರಾಜ್ಯಪಾಲರು ಆದೇಶ ಹೊರಡಿಸಿದ್ದಾರೆ. ಅಥಣಿ ತಾಲೂಕಿನ ಶೇಡ್ಬಾಳ್ ರೈಲ್ವೆ ನಿಲ್ದಾಣಕ್ಕೆ ಪ್ರತ್ಯೇಕ ಬಸ್ ಸೌಕರ್ಯ ಒದಗಿಸಬೇಕೆಂದು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಬೆಳಗಾವಿ ಜಿಲ್ಲಾ ಕಿಸಾನ್ ಮೋರ್ಚಾ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ಹಾಗೂ ಮಹಾರಾಷ್ಟ್ರದಿಂದ ಗಡಿಭಾಗದ ಪ್ರಸಿದ್ಧ ದೇವರುಗಳಲ್ಲಿ ಒಂದಾದ ಮಂಗಸುಳಿಯ ಮಲ್ಲಯ್ಯ ದರ್ಶನಕ್ಕೆ ಪ್ರತಿದಿನ ಸಾಕಷ್ಟು ಭಕ್ತರು ಬರುತ್ತಿದ್ದು ಅವರಿಗೆ ಸಂಚಾರ ಸೌಕರ್ಯ ಇಲ್ಲದಂತಾಗಿದೆ. ಆದ್ದರಿಂದ ಪ್ರತ್ಯೇಕವಾಗಿ ಅಥಣಿಯಿಂದ ಮಂಗಸುಳಿ ಮಲ್ಲಯ್ಯ ದೇವಸ್ಥಾನದ ಮಾರ್ಗವಾಗಿ ಶೇಡ್ಬಾಳ್ ರೈಲ್ವೆ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂತೆ ಬಸ್ ಸೌಕರ್ಯ ಒದಗಿಸಲು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಆದೇಶ ನೀಡುವಂತೆ ಬೆಳಗಾವಿ ಜಿಲ್ಲಾ ಕಿಸಾನ್ ಮೋರ್ಚಾದ ಅಧ್ಯಕ್ಷ ಸುರೇಂದ್ರ ಪಿ ತಲವಲಕರ್ ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆಜಿ ಪಾಟೀಲ್, ದುರ್ಗೇಶ್ ಮೇತ್ರಿ, ಸದಾನಂದ ಪಾಟೀಲ್, ಇಸ್ಮಾಯಿಲ್ ಮುಲ್ಲಾ ಇತರರು ಉಪಸ್ಥಿತರಿದ್ದರು. ಬಸ್ ಅದು ಮಾಡ್ಬೇಕು ಸಾಹೇಬರಿಗೆ. ಮತ್ತೆ ಸದ್ಯದಾಗ ಏನೈತಿ, ಕೋಲಾಪುರ ಮಿರಾಜ್ ಸಾಂಗ್ಲಿ ಅನುಕೂಲ ಆಗಿತ್ತು. ಆ ಬಸ್ ಹಾಯಾಗಿ ಮೊದಲ ದೇವಸ್ಥಾನ ಕಂಡ ಹತ್ತಿ ಹೋಗ್ಬೇಕು. ಬರೋ ಮುಂದು ಹತ್ತಿನಿಂದ ಬರೋ ಮುಂದೆ ಮಲ್ಲೆ ದೇವಸ್ಥಾನದ ಇದು ಚಲ್ಬಾಟ್ ರೈಲ್ವೆ ಟೇಷನ್ ಬರಬೇಕು. ಆಮೇಲೆ ಇವು ಏನು ಟ್ರೈನ್ ಬರ್ತಾವೆ ಆ ಟ್ರೈನ್ಗೆ ಬಸ್ ಕಂಡೀಷನ್ ಕೊಡಬೇಕು. ನಮ್ದು ವಿನಂತಿ ಅದ ಸುರೇಂದ್ರ ಟಿ ತಡವಲ್ಕರ್. ಇದರಿಂದ ವಯಸ್ಕರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಟಿಪ್ಪು ಜಯಂತಿಯನ್ನ ರದ್ದುಪಡಿಸಿದ್ದಕ್ಕೆ ಜಿಲ್ಲಾ ಪಂಚಾಯತ್ನ ಮಾಜಿ ಹಿರಿಯ ಸದಸ್ಯರಾದ ಗುರ್ಶಾಂತ್ ಪಟ್ಟೇದಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾಗೋಷ್ಠಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಹಿರಿಯ ಸದಸ್ಯರು ಹಾಗೂ ಹಿರಿಯ ದಲಿತ ಧುರೀಣರಾದ ಗುರ್ಶಾಂತ್ ಪಟ್ಟೇದಾರ್ ಅವರು ಮಾತನಾಡಿ, ಸರ್ಕಾರ ಜಾತಿಗೊಂದು ಕುಲಕ್ಕೊಂದು ಜಯಂತಿ ಸೃಷ್ಟಿಸಿದ್ದು ತಪ್ಪು. ತಾಕತ್ತಿದ್ದರೆ ಸರ್ಕಾರ ಈ ಕೂಡಲೇ ಎಲ್ಲ ಜಯಂತಿಗಳನ್ನ ರದ್ದುಪಡಿಸಬೇಕು. ಜಾತಿ ಜಾತಿಗಳಿಗೆ ಧರ್ಮ ಧರ್ಮದಲ್ಲಿ ಆತಂಕ ಹುಟ್ಟಿಸುವ ಈ ಜಾತಿವಾದಿ ನಿರ್ಣಯಕ್ಕೆ ವಿರಾಮ ಹಾಕಬೇಕು. ಕೇವಲ ದೇಶದಲ್ಲಿ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಗಾಂಧಿ ಜಯಂತಿ, ರಂಜಾನ್, ದೀಪಾವಳಿ, ದಸರಾ, ಕ್ರಿಸ್ಮಸ್ ಇಂತಹ ಚಾರಿತ್ರಿಕ ದಿನಗಳಿಗೆ ರಜೆ ಘೋಷಿಸಬೇಕು. ಸರ್ಕಾರದ ಕೆಲಸ ದೇವರ ಕೆಲಸವೆಂದು ಸರ್ಕಾರದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ವಿಚಾರ ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಮದರಿ, ಮಕ್ಬುಲ್ ಖಾನ್, ಸೂರ್ಯಕಾಂತ್ ಅಂಕಂಚಿ, ಶಿವಕುಮಾರ್ ಪಾಟೀಲ್, ಓಕುಳಿ ಸೇರಿದಂತೆ ಇತರರು ಇದ್ದರು. ಆ ಒಂದು ಕಮ್ಯುನಿಟಿಗೆ, ಆ ಧರ್ಮಕ್ಕೆ ಅವರು ಅನ್ಯಾಯ ಮಾಡಿದ್ರು. ಅದಕ್ಕೆ ಈ ಎಲ್ಲ ಮಾಂಸ ತಿನ್ನೋರಿಗೆಲ್ಲ ಎಫೆಕ್ಟ್ ಆದಂಗೆ ಆಗೈತ್ರಿ. ಇದು ಮಾಡ್ರಿ ಯಡಿಯೂರಪ್ಪನವ್ರೆ ಮಾಡ್ರಿ, ಎಲ್ಲ ಕ್ಯಾನ್ಸಲ್ ಮಾಡ್ರಿ. ಇಲ್ಲ ಏನು ಈಗ ಜಯಂತಿಗಳು ಜಾತಿಗೊಂದು ಜಯಂತಿ ಮಾಡ್ಲತ್ತೀರಿ? ನಂಬಲ್ಲಿ 36 ಕೋಟಿ ದೇವರುಗಳು, 36 ಕೋಟಿ ದೇವ್ರ ಅದಾವ ಅಂಥೇಳಿ ಹೇಳ್ತಾರೆ ಅವರೇ. ಅದಕ್ಕೆ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್
ಮೂಲಕ ಏನು ಯಡಿಯೂರಪ್ಪನವರು ಮನುವಾದಿ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ಈ ಧರ್ಮಕ್ಕೆ ಅಲ್ಲದೆ ಸಮಾಜ ಮತ್ತು ದೇಶಕ್ಕೆ ಒಳಿತಲ್ಲ. ಈ ರೀತಿ ಮಾಡೋದರಿಂದ ದ್ವೇಷಕ್ಕೆ ಕಾರಣ ಆಗ್ತದೆ ವಿನ ಇವತ್ತು ಅವ್ರಿಗೆ ಮಾಡ್ತಾರೆ, ನಾಳೆಗೆಪ್ಪ ಅಂದರೆ ಬೇರೆ ಬೇರೆ ಸಮಾಜಗಳಿಗೂ ಆಗ್ತವೆ. ಒಳ್ಳೆಯದು ಮಾಡೋದು ಬೇಡ, ಕೆಟ್ಟದ್ದು ಮಾಡೋದು ಬೇಡ್ರಿ ಅಂತನ್ನೋದು ನಂದು. ನೀವು ಮೊದಲೇ ಬಂದಿರಿ, ಇ ವಿ ಎಂ ಮುಖಾಂತರನೇ ಬಂದಿರಿ ನೀವೆಲ್ಲ. ಇದೆಲ್ಲ ಜಗಜ್ಜಾಹಿರಾಗಿದೆ. ಇವತ್ತು ಇ ವಿ ಎಂ ಬಂದಾಗಲಿ ಒಂದು 100 ಓಟ್ ಬಿ ಜೆ ಪಿ ಬರೋಂಗಿಲ್ಲ, ಅದು ಕಾಲ ಕೂಡಿ ಬರ್ತದೆ ಬಿಡ್ರಿ. ಅದನ್ನು ಜನರು ಒಚ್ಚಿಗೆ ಹೇಳ್ತಾರೆ, ಸಿವಿಲ್ ವಾರ್ ಸ್ಟಾರ್ಟ್ ಆಗ್ತಾವೆ, ಅವೆಲ್ಲ ಇರಲಿ. ಆದರೆ ಈಗಿಂದ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಈ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಏನು ಜಯಂತಿ ರದ್ದುಪಡಿಸಿದರೆ ಅದಕ್ಕೆ ಭಾಳ ಜನರಿಗೆ ನೋವಾಗಿದೆ, ಸಮಾಜಕ್ಕೆ ನೋವಾಗಿದೆ. ಅದಕ್ಕೆ ಮಾಡೋದೇ ಇದ್ರೆ ಎಲ್ಲ ತೆಗೆದು ಬಿಡ್ರಿ. ಈ ಕಾರ್ಯಚಟುವಿಕೆ ಹೆಚ್ಚೇ ಆಗ್ತವೆ, ಸೂಟಿಗಳು ಬಂದು ಏನೂ ಮಾಡಲ್ಲ. ಎಲ್ಲ ಆಫೀಸರ್ಸ್ಗಳೆಲ್ಲ ಸರ್ಕಾರ ಸರ್ಕಾರದ ಕಾರ್ಯಕ್ಷಮತೆ ಹೆಚ್ಚುತ್ತಾಗ್ತದೆ. ಅವರು ತೆಗೆದುಬಿಡ್ರಿ, ಬಿಡ್ರಿ. 15 ಆಗಸ್ಟು, 26 ಜನವರಿ, ಆಮೇಲೆ ಡಾಕ್ಟರ್ ಅಂಬೇಡ್ಕರ್, ಗಾಂಧೀಜಿ, ಮತ್ತಪ್ಪ ಅಂದರೆ ರಂಜಾನ್, ಆಮೇಲೆ ಡಿಸೆಂಬರ್ 25 ಕ್ರಿಸ್ಮಸ್, ನಮ್ಮ ಹಬ್ಬಗಳು ಏನು ಅದಾವೆ ಈಗ ದಸರಿ ದೀಪಾವಳಿ ಕೊಡ್ರಿ. ಆದರೆ ಅನ್ನೆಸೆಸರಿ ಜಾತಿಗೊಂದು ನೀವೇನು ಮಾಡಿಟ್ಟಿರಿ. ಇಬ್ಬರು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರಗಳು ಇವೆಲ್ಲ ಮಾಡಿದ್ದು ಏನು, ಈ 25 ವರ್ಷದಿಂದ ಯಾವ ಇರಲಿಲ್ಲ. ಅದಕ್ಕೆ ಇದೇನು ಮಾಡಿ ಇವತ್ತು ಸಮಾಜದಲ್ಲಿ ಕಲುಷಿತ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದಲ್ಲಿ ನದಿಯಲ್ಲಿ ಮುಳುಗುತ್ತಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ. ಕೃಷ್ಣಾ ನದಿಯಲ್ಲಿ ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ನದಿ ತೀರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಿದ್ದಾರೆ. ಇದರ ಬೆನ್ನಲ್ಲೆ ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದಲ್ಲಿ ನದಿಯಲ್ಲಿ ಮುಳುಗುತ್ತಿದ್ದ ವ್ಯಕ್ತಿಯನ್ನ ಗ್ರಾಮಸ್ಥರು ರಕ್ಷಣೆ ಮಾಡಿದ್ದಾರೆ. ತೋಟದ ವಸತಿಯಿಂದ ನದಿ ಹಿನ್ನೀರು ದಾಟಿ ಬರುವಾಗ ಘಟನೆ ನಡೆದಿದೆ. ನದಿ ತೀರದ ಜನರ ಕಷ್ಟಕ್ಕೆ ಸರಿಯಾಗಿ ಸ್ಪಂದಿಸಿದ ಚಿಕ್ಕೋಡಿ ತಾಲೂಕು ಆಡಳಿತದ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರು ಸ್ಥಳಾಂತರ ಆಗಮಿಸುತ್ತಿದ್ದರೂ ಸ್ಥಳಕ್ಕೆ ಬಾರದ ಅಧಿಕಾರಿಗಳು 2 ಲಕ್ಷ ಕ್ಯೂಸೆಕ್ ನೀರು, ಕೃಷ್ಣಾ ನದಿಯ ಒಳಹರಿವು ಹೆಚ್ಚಾಗಿದ್ದರಿಂದ ಜನರು ಪರದಾಡುವಂತಾಗಿದೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 7 ಜನ ಸಿಬ್ಬಂದಿಗಳು ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಎಸ್ಐ ಚಂದ್ರಶೇಖರ್ ಮಾತನಾಡಿ, ಪೊಲೀಸರು ಜನಸ್ನೇಹಿಯಾಗಿ ಉತ್ತಮ ಕೆಲಸ ಮಾಡುವಂತೆ ಸಲಹೆ ನೀಡಿದರು. ವರ್ಗಾವಣೆಯಾದ ಪೊಲೀಸರಾದ ಶಿವನಂಜಯ್ಯ, ಆನಂದ್, ದೊರೆಸ್ವಾಮಿ, ನಟರಾಜು, ಶ್ರೀಕಾಂತ್, ನಿಂಗರಾಜು, ಬಸವರಾಜು ಅವರಿಗೆ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಕೃಷ್ಣರಾಜಪೇಟೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗಳಾದ ವೆಂಕಟೇಶ್, ಆನಂದೇಗೌಡ, ಸಹಾಯಕ ಸಬ್ ಇನ್ಸ್ಪೆಕ್ಟರ್ಗಳಾದ ಸುರೇಂದ್ರನಾಥ್, ಗುರುಬಸವಯ್ಯ, ಶಾಂತಕುಮಾರ್, ಸಿಬ್ಬಂದಿಗಳಾದ ರೇವಣ್ಣ, ವಿನೋದ್, ಅಶೋಕ್ ಸೇರಿದಂತೆ ಇತರರು ಇದ್ದರು. ಕೆರೆ ಗ್ರಾಮದಲ್ಲಿ 4ನೇ ವರ್ಷದ ಭೀಮನ ಅಮಾವಾಸ್ಯ ಅಂಗವಾಗಿ ತಾಯಿ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯ ದಸರಾ ದರ್ಬಾರ್ ಮೆರವಣಿಗೆ ನಡೆಯಿತು. ಮಂಡ್ಯ ಕೃಷ್ಣರಾಜಪೇಟೆ ತಾಲೂಕಿನ ಕೊರಟಿಕೆರೆ ಗ್ರಾಮದಲ್ಲಿ 4ನೇ ವರ್ಷದ ಭೀಮನ ಅಮಾವಾಸ್ಯ ಅಂಗವಾಗಿ ಸಪ್ತಮಾತ್ರಿಕ ಹೋಮ, ತಾಯಿ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ಆನೆಯ ಅಂಬಾರಿಯ ಮೆರವಣಿಗೆಯು ಅದ್ದೂರಿಯಾಗಿ ನಡೆಯಿತು. ನೊಡವಿನಕೆರೆ ಶ್ರೀ ಕಾಡು ಸಿದ್ದೇಶ್ವರ ಮಠದಿಂದ ಆಗಮಿಸಿದ ಆನೆಯು ತಾಯಿಯ ಉತ್ಸವ ಮೂರ್ತಿಯನ್ನ ಗ್ರಾಮದಲ್ಲಿ ಪ್ರದಕ್ಷಿಣೆ ಹಾಕಿ ಭಕ್ತಿಯ ಪರಾಕಾಷ್ಠೆಯನ್ನ ಪ್ರದರ್ಶನ ಮಾಡಿತು. ನಡೆಮುಡಿಯ ಮೇಲೆ ಬಾಲಕಿಯರು ಶ್ರೀ ಚಾಮುಂಡೇಶ್ವರಿ ದೇವಿಯ ಕರಗದ ಕಳಶವನ್ನ ತಲೆಯ ಮೇಲೆ ಹೊತ್ತು ಮೆರವಣಿಗೆ ಮಾಡಿದರು. ಉದ್ಯಮಿ ಬಿ ರಾಜಶೇಖರ್ ದಂಪತಿಗಳು ಅಂಬಾರಿಯನ್ನ ಹೊತ್ತಿದ್ದ
ಆನೆಗೆ ಗೌರವಿಸಿ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ನಾಡಿನ ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು. ತೇವಗುಂಡು ಕುಸಿಯುವ ಭೀತಿಯಲ್ಲಿ ರಾಯ್ಬಾಗ್ ಸಾರ್ವಜನಿಕ ಆಸ್ಪತ್ರೆಯ ಛಾವಣಿ, ಇದರ ಕುರಿತು ಒಂದು ಸ್ಮಾಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಳಗಾವಿ ಜಿಲ್ಲೆಯ ರಾಯಭಾಗದ ಸಾರ್ವಜನಿಕ ಆಸ್ಪತ್ರೆಯ ಸ್ಥಿತಿಗತಿ ಹೀಗಿದೆ. ಮಳೆಗಾಲದಲ್ಲಿ ಸಾರ್ವಜನಿಕ ಆಸ್ಪತ್ರೆಯು ತೇವಗೊಂಡು ಈಗಲೂ ಆಗಲೂ ಕುಸಿಯುತ್ತೆ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಆಸ್ಪತ್ರೆಗೆ ಬರುವ ರೋಗಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಬರುವ ಸ್ಥಿತಿ ಎದುರಾಗಿದೆ. ಆರೋಗ್ಯ ಹದಗೆಟ್ಟರೆ ಚಿಕಿತ್ಸೆ ಪಡೆಯುವುದಕ್ಕೆ ಆಸ್ಪತ್ರೆಯ ಮೊರೆ ಹೋಗುವ ರೋಗಿಗಳು ಈಗ ಆಸ್ಪತ್ರೆಯೇ ಕುಸಿಯುವ ಮೇಲ್ಛಾವಣಿಯನ್ನ ನೋಡಿ ಭಯಪಡುವಂತಾಗಿದೆ. ಈ ಕುರಿತು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮಾತನಾಡಿದ್ದಾರೆ. ಎಲ್ಲಿ ಗ್ರೌಂಡ್ ಫ್ಲೋರೋ ಫಸ್ಟ್ ಫ್ಲೋರೋ? ಫಸ್ಟ್ ಫ್ಲೋರ್. ಅಲ್ಲ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ, ಎಂತಹದೇ ಯೋಜನೆ ಜಾರಿಯಾಗಲಿ, ರೈತನ ಕಣ್ಣೀರಂತೂ ತಪ್ಪುತ್ತಿಲ್ಲ. ಸರ್ಕಾರ ಅದೆಷ್ಟೋ ಕಾಮಗಾರಿಗಳೇ ರೈತನನ್ನ ಕಷ್ಟಕ್ಕೆ ಸಿಲುಕಿಸಿ ನರಳಾಡುವಂತೆ ಮಾಡುತ್ತಿವೆ. ನೀವುಗಳು ರೈತನ ಅಭಿವೃದ್ಧಿ ಮಾಡುತ್ತಿಲ್ಲ. ದುಡಿದು ತಿನ್ನಲು ನಮ್ಮ ಹೊಲ ಗದ್ದೆಗಳನ್ನಾದರೂ ಬಿಡಿ ಎಂದು ಮಣ್ಣಿನ ಮಕ್ಕಳು ಬೇಡಿಕೊಳ್ಳುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ದೇಶದ ಬೆನ್ನೆಲುಬು ರೈತ ಎಂದು ಹೇಳುತ್ತಿದ್ದ ರೈತನಿಗೆ ಈಗ ತನ್ನ ಕಾಲ ಮೇಲೆ ತಾನೇ ನಿಂತುಕೊಳ್ಳಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟು ದಿನ ಬೆಳೆಗಳಿಗೆ ಸರಿಯಾದ ಬೆಲೆ ನೀಡಿ ಸಾಲ ಮನ್ನಾ ಮಾಡಿ ನೀರು ಕೊಡಿ ಎಂದು ಹೋರಾಟ ಮಾಡುತ್ತಿದ್ದ ರೈತ ಇದೀಗ ನಮ್ಮ ಫಲವತ್ತತೆಯ ಭೂಮಿಯನ್ನ ನಮಗೆ ಬಿಡಿ, ನಿಮ್ಮ ಸರ್ಕಾರದ ಯೋಜನೆಗಳನ್ನ ಬೇರೆ ಕಡೆ ನಿರ್ಮಾಣ ಮಾಡಿ ಎಂದು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಸಾರುವಂತಾಗಿದೆ. ಫಲವತ್ತತೆಯಿಂದ ಕೂಡಿದ ಭೂಮಿಯಲ್ಲಿ ಅರ್ಧ ಭೂಭಾಗ ನೀರು ಸಂಸ್ಕರಣಾ ಘಟಕ ನಿರ್ಮಾಣಕ್ಕಾಗಿ ಕಾಮಗಾರಿಗಳ ಪಾಲಾದರೆ ಇನ್ನುಳಿದ ಭೂಮಿ ಅಪಾರ ಮಳೆಯಿಂದ ನೀರು ಬೇರೆ ಕಡೆಗೆ ಹರಿದು ಹೋಗದೆ ಒಂದೇ ಕಡೆ ನಿಂತಿರುವುದರಿಂದ ನೀರು ಪಾಲಾಗಿದೆ. ಇದರಿಂದ ಬೆಳೆಗಳೆಲ್ಲ ಜಲಾವೃತವಾಗಿದ್ದು ರೈತನ ಸ್ಥಿತಿ ಚಿಂತಾಜನಕವಾಗಿದೆ. ಈ ಎಲ್ಲ ಸಮಸ್ಯೆಗಳಿಂದ ನಮ್ಮ ಬದುಕನ್ನ ಹಸನುಗೊಳಿಸಿ ಎಂದು ಅನ್ನದಾತ ಗೋಗರಿಯುತ್ತಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ತಾಲೂಕಿನ ಹಲಗ ಗ್ರಾಮದಲ್ಲಿ ನಡೆಯುತ್ತಿರುವ ಕೊಳಚಿ ನೀರು ಸಂಸ್ಕರಣಾ ಘಟಕ ನಿರ್ಮಾಣದ ಕಾಮಗಾರಿ ಪ್ರದೇಶದಲ್ಲಿ. ಬೆಳಗಾವಿ ಜಿಲ್ಲೆಯ ರೈತನದು ನಿರಂತರ ಹೋರಾಟದ ಬದುಕಾಗಿದೆ. ಬೆಳಗಾವಿ ತಾಲೂಕಿನ ಹಲಗ ಗ್ರಾಮದ ರೈತರು ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸುತ್ತಲೇ ಇದ್ದು ಇದೀಗ ಅದೇ ಗ್ರಾಮದ ರೈತರ ಭೂಮಿಯಲ್ಲಿ ಸುಮಾರು 70,000 ಲೀಟರ್ ನೀರಿನ ಸಾಮರ್ಥ್ಯವುಳ್ಳ ಕೊಳಚೆ ನೀರು ಶುದ್ಧೀಕರಣ ಘಟಕದ ನಿರ್ಮಾಣವನ್ನ ಮಾಡುತ್ತಿರುವುದು ರೈತನನ್ನ ಮತ್ತಷ್ಟು ಕಷ್ಟಕ್ಕೆ ಸಿಲುಕಿಸುವಂತಾಗಿದೆ. ಕೊಳಚೆ ನೀರು ಶುದ್ಧೀಕರಣ ಘಟಕ ನಿರ್ಮಾಣ ಒಂದು ಉತ್ತಮ ಯೋಜನೆ ಹೌದು. ಆದರೆ ಈ ಘಟಕದ ನಿರ್ಮಾಣಕ್ಕೆ ಸುಮಾರು 18 ಎಕರೆ ಫಲವತ್ತಾದ ರೈತರ ಭೂಮಿಯು ಹಾಳಾಗಲಿದೆ. ಸಣ್ಣ ಹಿಡುವಳಿದಾರರು ಅದರಲ್ಲಿ ಬರುವ ಬೆಳೆಯನ್ನೇ ನಂಬಿ ಬದುಕನ್ನ ಕಟ್ಟಿಕೊಂಡಿದ್ದವರಿಂದ ಇದೀಗ ಮುಂದೇನು ಎನ್ನುವ ಪ್ರಶ್ನೆ ನಿರ್ಮಾಣವಾಗಿದೆ. ಇದೊಂದು ಕಡೆಯ ಸಮಸ್ಯೆ ಆದರೆ ಪ್ಲಾಟ್ಗೆ ಹೋಗಲು ಹೊಲದಲ್ಲಿ ಸುಮಾರು 1 ಕಿಲೋಮೀಟರ್ನಷ್ಟು ರಸ್ತೆ ನಿರ್ಮಾಣ ಮಾಡಲಾಗಿದ್ದು ಅಪಾರ ಮಳೆಯಾಗುತ್ತಿರುವುದರಿಂದ ನೀರು ಬೇರೆ ಕಡೆ ಹರಿದು ಹೋಗಲು ಸಿದ್ಧವಾಗುತ್ತಿಲ್ಲ. ಇದರಿಂದ ಎಲ್ಲಾ ಬೆಳೆಗಳು ನೀರಲ್ಲಿ ಮುಚ್ಚಿ ಹೋಗಿದ್ದು ಏಡಿಗಳು ಭತ್ತವನ್ನ ಕತ್ತರಿಸಿ ಹಾಕ್ತಿವೆ. ಇದರಿಂದ ಬೆಳೆ ಹಾನಿಯಾಗುತ್ತಿರುವುದರಿಂದ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಭತ್ತ ಮತ್ತು ಬಾಸಮತಿಯನ್ನ ಬೆಳೆಯುವ ಈ ಪ್ರದೇಶದಲ್ಲಿ ಘಟಕ ನಿರ್ಮಾಣ
ಮಾಡಿದರೆ ರೈತರು ಕೃಷಿ ಬೇಸಾಯ ಎಲ್ಲಿ ಮಾಡುವುದು? ಕಾಯ್ದೆ ಕಾನೂನುಗಳನ್ನು ಮುಂದಿಟ್ಟುಕೊಂಡು ಸರ್ಕಾರ ರೈತರನ್ನ ನಿರಾಶ್ರಿತರನ್ನಾಗಿ ಮಾಡಲು ಹೊರಟಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶುದ್ಧೀಕರಣ ಘಟಕಕ್ಕೆ ಹೋಗಲು ನಿರ್ಮಾಣ ಮಾಡಿದ ರಸ್ತೆಯ ಮಧ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೀರು ಹರಿದು ಹೋಗಲು ವ್ಯವಸ್ಥೆಯೂ ಮಾಡಿಲ್ಲ. ಇದರಿಂದ ಸುತ್ತಲಿನ ಎಲ್ಲಾ ಗದ್ದೆಗಳಲ್ಲಿಯೂ ನೀರು ತುಂಬಿ ನಿಂತಿದ್ದು ಏಡಿಗಳ ಹಾವಳಿ ಮನೆ ಮಾಡಿದೆ. ಜೊತೆಗೆ ಇನ್ನೂ ಹೆಚ್ಚು ಮಳೆಯಾಗುವ ಸಾಧ್ಯತೆಗಳಿದ್ದು ಬೆಳೆಹಾನಿಯಾಗುವ ಭಯ ರೈತರಲ್ಲಿ ಮೂಡಿದ. ಬೆಳೆಹಾನಿ ಪರಿಹಾರದ ಬಗ್ಗೆಯೂ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಹೀಗೆ ಮುಂದುವರೆದರೆ ಕಾಮಗಾರಿ ಪ್ರದೇಶದಲ್ಲಿ ಹಾಕಲಾಗಿದ್ದ ಬೇಲಿಯನ್ನ ಕಿತ್ತೆಸೆದು ಬಿತ್ತನೆ ಕಾರ್ಯ ಶುರು ಮಾಡುತ್ತೇವೆಂದು ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟಿನಲ್ಲಿ ಜಿಲ್ಲೆಯ ರೈತರು ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸುತ್ತಲೇ ಇದ್ದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಜಾರಿಯಾಗಿದ್ದ ರಿಂಗ್ ರೋಡ್ ನಿರ್ಮಾಣಕ್ಕೆ ಫಲವತ್ತಾದ ಭೂಮಿಯು ಹೋಗಿದ್ದು ಇದೀಗ ಕೊಳಚೆ ನೀರು ಶುದ್ಧೀಕರಣ ಘಟಕಕ್ಕೂ ರೈತನ ಭೂಮಿಯೇ ಆಹಾರವಾಗ್ತಿದೆ. ಸರ್ಕಾರ ತರುವ ಯೋಜನೆಗಳು ರೈತನ ಭೂಮಿಯನ್ನ ಕಬಳಿಸುತ್ತಲೇ ಹೋದ್ರೆ ರೈತನು ಕೃಷಿ ಮಾಡುವುದಾದ್ರೂ ಎಲ್ಲಿ ಎನ್ನುವ ಪ್ರಶ್ನೆ ಮೂಡುತ್ತಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರ್ನಲ್ಲಿ ಜನರ ಕುಂದು ಕೊರತೆಗಳನ್ನು ಆಲಿಸಿದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರದಲ್ಲಿ ಜನಸಾಮಾನ್ಯರ ಅಹವಾಲನ್ನು ಆಲಿಸಿದರು. ಜನರ ಕುಂದುಕೊರತೆಗಳ ಬಗ್ಗೆ ಆಲಿಸಿದರು. ಭಾರೀ ಮಳೆಯಿಂದಾಗಿ ವಡೋದರಾದಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಭಾರೀ ಮಳೆಯಿಂದಾಗಿ ವಡೋದರಾದಲ್ಲಿ ಪ್ರವಾಹ ಉಂಟಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ಸಿಬ್ಬಂದಿ ವಡೋದರಾದಲ್ಲಿ ಜನರನ್ನ ರಕ್ಷಿಸಿದ್ದಾರೆ. ಭಾರೀ ಮಳೆಯಿಂದಾಗಿ ಜನರು ತಮ್ಮ ದಿನನಿತ್ಯದ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಕಲಬುರಗಿ ನಗರದ HKA ಸೊಸೈಟಿಯ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಮಹದೇವಪ್ಪ ರಾಂಪುರೆ ಅವರ 97ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಕಲಬುರಗಿ ನಗರದ HKA ಸೊಸೈಟಿಯ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಮಹದೇವಪ್ಪ ರಾಂಪುರೆ ಅವರ 97ನೇ ಹುಟ್ಟುಹಬ್ಬದ ನಿಮಿತ್ತ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ನಂತರ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಅಖಿಲ ಭಾರತೀಯ ಶರಣ ಸಾಹಿತ್ಯದ ಅಧ್ಯಕ್ಷರಾದ ಅಪ್ಪಾರಾವ್ ಅಕ್ಕೋಣಿಯವರು ಮಾತನಾಡಿದರು. ನಂತರ ಅರುಣಕುಮಾರ್ ಎನ್ ಪಾಟೀಲ್ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ಕುಲಕರ್ಣಿ, ಬೆಲ್ಸ್ಪೇರ್ ವರ್ಚುವಲ್ ಆರ್ಟ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಪ್ರಶಾಂತ್ ಚಿಗನೂರ್, ಎಂಡಿ ಸಾಯಿ ಕಿರಣ್ ಹಾಗೂ ಎನ್ಜಿ ಪಾಟೀಲ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಕೇವಲ 49 ವಯಸ್ಸಿನಲ್ಲಿ ಹೃದಯಾಘಾತದಿಂದ ಹಾರ್ಟ್ ಅಟ್ಯಾಕ್ ಆಗಿದ್ದನ್ನ ಅವರು ತಿಳ್ಕೊಂಡರು. ಆದರೆ ಸಾಧನೆ ಬಹಳ ದೊಡ್ಡದು. ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ರಾಜಕೀಯ ಜೀವನದಲ್ಲಾಗಲಿ, ಸಾಮಾಜಿಕ ಜೀವನದಲ್ಲಾಗಲಿ, ಅವರ ಬೆಳೆಸಿದಂಥ ಸಂಸ್ಥೆಯಲ್ಲಿ ನಾವಿನ್ನೂ ಒಂದೊಂದು ಕಾರ್ನರ್ ನೋಡೋಕ್ಕಾಗಲಿ. ನಾವು ಎರಡನೇ ಸರಿ ಅವರು ಎಷ್ಟು ಕೇವಲ ತಮ್ಮ ಕುಟುಂಬದ ಬಗ್ಗೆ ಅದು ಒಂದೂ ಪರಿಗಣನೆ ಮಾಡಲಿಲ್ಲ, ಎಂದೂ ವಿಚಾರ ಮಾಡಲಿಲ್ಲ. ಆದರೆ ಈ ಪ್ರದೇಶದ ಬಗ್ಗೆ, ಈ ಪ್ರದೇಶದ ಜನತೆಯ ಬಗ್ಗೆ, ಇಲ್ಲಿಯ ವಿದ್ಯಾರ್ಥಿಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದರು. ನಮಗೆ ಆಶ್ಚರ್ಯ ಆಗಬಹುದು, ಇಲ್ಲಿ ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯನಾಗಿದೆ, ಅದರ PG ಸೆಂಟರ್ ಮೊದಲು ಶುರು ಆಯಿತು. ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿಯ PG ಸೆಂಟರ್ ಆಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. ಆ PG ಸೆಂಟರ್ ಬರಲಿಕ್ಕೆ ಮುಖ್ಯ ಕಾರಣಕರ್ತರಾದವರು ಮಹದೇವಪ್ಪ ರಾಂಪುರೆ. ದಿವಂಗತ ಮಹದೇವಪ್ಪ ರಾಂಪುರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೆಲ್ಸ್ಪೇರ್ ವರ್ಚುವಲ್ ಆರ್ಟ್ ಕಲಬುರಗಿಯ ವತಿಯಿಂದ ಸೆಮಿನಾರ್ ಕಾರ್ಯಕ್ರಮ ನಡೆಯಿತು. ಕಲಬುರಗಿ ನಗರದ HKA ಸೊಸೈಟಿಯ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಮಹದೇವಪ್ಪ ರಾಂಪುರೆ ಅವರ 97ನೇ ಹುಟ್ಟುಹಬ್ಬದ ನಿಮಿತ್ತ ವಿದ್ಯಾರ್ಥಿನಿಯರಿಗೆ ಬೆಲ್ಸ್ಪೇರ್ ವರ್ಚುವಲ್ ಆರ್ಟ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಶಾಂತ್ ಚಿಗನೂರ್ ಅವರ ನೇತೃತ್ವದಲ್ಲಿ ಸೆಮಿನಾರ್ ಆಯೋಜಿಸಿದ್ದರು. ಈ ಸಂದರ್ಭದಲ್ಲಿ ಮೆಂಟರ್ ಆದಂತಹ ಪ್ರಹ್ಲಾದ್ ಅವರು ಮಾತನಾಡಿದರು. ನಂತರ ಸೆಮಿನಾರ್ ಕುರಿತು ವಿದ್ಯಾರ್ಥಿನಿಯರಿಗೆ CEO ಆದಂತಹ ಪ್ರಶಾಂತ್ ಚಿಗನೂರ್ ಅವರು ಮಾತನಾಡಿ ಸಿವಿಲ್ ಆರ್ಕಿಟೆಕ್ಚರ್, ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್, ಮನೆ ಕಟ್ಟುವ ವಿನ್ಯಾಸಗಳ ಕುರಿತು ವಿವರಣೆ ನೀಡಿದರು. ನಂತರ ಅಪ್ಪಾರಾವ್ ಅಕ್ಕೋಣಿಯವರು ವರ್ಚುವಲ್ ಆರ್ಟ್ನ ವೀಕ್ಷಿಸಿ ವಿದ್ಯಾರ್ಥಿನಿಯರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಅಪ್ಪಾರಾವ್ ಅಕ್ಕೋಣಿ, ಅರುಣಕುಮಾರ್ ಎನ್ ಪಾಟೀಲ್, ಪ್ರಹ್ಲಾದ್ ಕುಲಕರ್ಣಿ, ಬೆಲ್ಸ್ಪೇರ್ ವರ್ಚುವಲ್ ಆರ್ಟ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಪ್ರಶಾಂತ್ ಚಿಗನೂರ್, ಎಂಡಿ ಸಾಯಿ ಕಿರಣ್ ಹಾಗೂ ಎನ್ಜಿ ಪಾಟೀಲ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿನಿಯರು ಭಾಗವಹಿಸಿದರು. 3D animation company, what we are working for, 3D elevations, 3D interiors, 3D walkthrough, 3D floor plan. So from past 10 years we have been working as a freelancer,
From 2 years, we started as an entity called Hellspire Virtual Art Private Limited, where we work for, initially we started working with the Asian builders. So all of you saw Asian Mall. So before 10 years, we did the 3D walkthrough of Asian Shopping Mall. And after that, we did Asian Business Center, Asian Gardenia, and moreover, SR Constructions, SR Chambers, Manorama Embassy. So more than 20 projects we did here in Gulbarga itself. This virtual reality, 3D technology, what are the seminar? Why are these people here? I am very sure you all are curious to know about that. Well, I'll solve your curiosity question, and also I will take this opportunity humbly to present some details about this. ಇದು ಇವತ್ತಿನ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.